ನಮಸ್ಕಾರ ಸ್ನೇಹಿತರೆ ಪಾರು ಶಾಲೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಮಾಡ್ತಾರಂತ ರೆಸಿಪಿ ಪೂರಿನ ಹೇಗೆ ಮಾಡೋದು ಅಂತ ತೋರ್ಚ್ಕೊಡ್ತಾ ಇದ್ದೀನಿ ನೋಡ್ರಿ ಪೂರಿ ಕೊಬ್ಬರಿ ಚಟ್ನಿ ಆಲೂಗಡ್ಡೆ ಪಲ್ಯನ ಹೇಗೆ ಮಾಡೋದು ಹೋಟೆಲ್ ಸ್ಟೈಲನ್ನ ಗೋಧಿ ಹಿಟ್ಟಿನಿಂದ ಮಾಡುವಂಥ ಚಪ ಪೂರಿನ ಹೇಗೆ ಮಾಡೋದು ಅಂತ ತೋರ್ಸ್ಕೊಡ್ತೀನಿ ನೋಡ್ರಿ ಇಲ್ಲಿ ಮೊದಲು ನಾನು ಮೂರು ಕಪ್ಪು ಗೋಧಿ ಹಿಟ್ಟು ತೆಗೆದುಕೊಂಡೆ ನೋಡ್ರಿ ನಾನು ಈಗ ಇದಕ್ಕೆ ಅರ್ಧ ಕಪ್ಪು ಚರುಟಿ ರವೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ನೋಡ್ರಿ ನಾನು ಇದಕ್ಕೆ ಒಂದು ಟೀ ಸ್ಪೂನು ಸಕ್ಕರೆಯನ್ನು ಹಾಕೋತೆ ನೋಡ್ರಿ ಇದಕ್ಕೆ ಎರಡು ಟೀ ಸ್ಪೂನು ಎಣ್ಣೆಯನ್ನು ಹಾಕೋತೆ ನೋಡ್ರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಇದನ್ನು ಸರಿಯಾಗಿ ಮೊದಲು ಮಿಕ್ಸ್ ಮಾಡ್ಕೋತೇನೆ ನೋಡ್ರಿ ಇದೆಲ್ಲವನ್ನು ಈ ರೀತಿ ಇದನ್ನ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೋಬೇಕು ನೋಡ್ರಿ ಪೂರಿ ಭಾಳತ್ ಮಟ್ಟ ಉಬ್ಬಿ ಅದೇ ಥರನೇ ಇರಬೇಕು ಅಂದರೆ ಈ ಸಕ್ಕರೆ ಹಾಕೋದ್ರಿಂದ ಕಲರು ಬರ್ತಾವು ಪೂರಿ ಮತ್ತು ಉಬ್ಬಿನೂ ಭಾಳತ್ ಮಟ್ಟ ಹಾಗೆ ಇರ್ತಾವು ಈಗ ನಾನು ನಾದಿ ಇಟ್ಟಿದ್ದನ್ನು ಇದನ್ನೊಂದು ಅರ್ಧ ಗಂಟೆ ಬಿಟ್ಟೆ ನೋಡ್ರಿ ಈಗ ನಾನು ಇದನ್ನ ಸ್ವಲ್ಪ ಎಣ್ಣೆ ಹಚ್ಚಿ ಮಿದ್ಕೋತಾ ಇದ್ದೀನಿ ನೋಡ್ರಿ ಮಿದ್ಕೊಂಡು ಸಣ್ಣ ಸಣ್ಣ ಪೂರಿ ಮಾಡು ಅದಕ್ಕೆ ಉಳ್ಳಿಗಳನ್ನು ಹರ್ಕೊತಾ ಇದ್ದೀನಿ ನೋಡ್ರಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲಿ ಬೆಲ್ ಐಕಾನ್ ಓದ್ತರಿ ನಾವು ಮಾಡುವಂಥ ವಿಡಿಯೋ ನಿಮಗೆ ಮೊದಲ ನೋಟಿಫಿಕೇಶನ್ ಬಂದು ತಲುಪ್ತಾವು ಈಗ ನೋಡ್ರಿ ಇವನ್ನ ಪೂರಿ ಅದಕ್ಕೆ ಉಳ್ಳಿ ಹರ್ಕೊಂಡೇನಿ ಇವನ ಒಂದು ಎಣ್ಣೆ ಹಚ್ಚಿ ಕೈಲೇ ಮಿದ್ಕೊ ಇದು ಮಾಡಿ ಹತ್ತಿಕ್ಕಿ ಇಟ್ಕೋಬೇಕು ನೋಡ್ರಿ ಇವ್ನ ಉಳ್ಳಿನ ಈ ರೀತಿ ಮಾಡ್ಕೊಂಡ್ರೆ ದೌಡ್ ದೌಡ್ ನಾವು ಪೂರಿ ಲಟ್ಟಿಸ್ಕೊಳಕೆ ಅನುಕೂಲ ಆಗ್ತತಿ ಈ ರೀತಿ ಮೊದ್ಲು ಎಲ್ಲ ಉಳ್ಳಿನ ಹರಿದಿಟ್ಟು ಈ ರೀತಿ ಮಾಡ್ಕೋತ ನೋಡ್ರಿ ಇದಕ್ಕೆ ಎಣ್ಣೆ ಹಚ್ಚಿ ಲಟ್ಟಿಸ್ಕೋಬೇಕು ಅಂದ್ರೆ ಪೂರಿ ಉಬ್ಬಿ ಬರ್ತಾವೆ ಮತ್ತು ಭಾಳ ಹತ್ತಿ ಮಟ ಇರ್ತಾವೆ ಲತ್ತಣಿಗೂ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಲಟ್ಟಿಸ್ತೀನಿ ಅಂದ್ರೆ ಹಿಟ್ಟು ಹತ್ಕೊಳ್ಳೋದಿಲ್ಲ ಈಗ ನೋಡ್ರಿ ಬಾಣಲೆ ಒಳಗೆ ಎಣ್ಣೆಕಾಯಾಗಿ ಇಟ್ಕೊಂಡಿನಿ ನಾನು ಆ ಕಡೆ ಈಗ ಪೂರಿನ ಅಂಚು ಅಂಚೆಲ್ಲ ಲಟ್ಸ್ಕೊಬೇಕು ಅಂದರೆ ಭಾಳ ಚಲೋ ಉಬ್ಬಿ ಬರ್ತಾವೆ ಈಗ ನೋಡ್ರಿ ಎಣ್ಣೆ ಕಾದೈತಿ ಪೂರಿನ ಕರಿತೀನಿ ನೋಡ್ರಿ ಇವನ್ನ ಎಣ್ಣೆ ಒಳಗೆ ಎಣ್ಣೆ ಕಾದಾಗ ಹಾಕಿದ್ರೆ ಭಾಳ ಚಲೋ ಉಬ್ಬಿ ಬರ್ತಾವೆ ನೋಡ್ರಿ ಈಗ ಇವ್ನ ಜಾರಿ ಸೌಂಟ್ಲಿ ಸ್ವಲ್ಪ ಒತ್ತಬೇಕು ಒತ್ತೋದ್ರಿಂದ ಪೂರಿ ಉಬ್ತವು ಬೇಗನೆ ಈಗ ನೋಡ್ರಿ ಯಾವ ರೀತಿ ಕಲರ್ ಇದು ಸಕ್ಕರೆ ಹಾಕಿದಕ್ಕೆ ಈ ರೀತಿ ಕಲರ್ ಬರ್ತಾವ ಇವು ಈಗ ನೋಡ್ರಿ ಎಲ್ಲ ಪೂರಿಗಳೂ ಇದೇ ರೀತಿ ಲಟ್ಟಿಸ್ಕೊಂಡೇನಿ ಇದೇ ರೀತಿ ಇವನ್ನೆಲ್ಲಾನು ಒಂದೊಂದು ಒಂದೊಂದು ಕರ್ಕೋತಿದ್ದೇನೆ ನೋಡ್ರಿ ನಾನು ಒಂದ್ಸಲ ನೀವು ಇದನ್ನ ಟ್ರೈ ಮಾಡಿ ನೋಡ್ರಿ ನಾನು ಈಗ ಇದಕ್ಕೆ ಕೊಬ್ಬರಿ ಚಟ್ನಿ ಮಾಡೋದನ್ನು ತೋರಿಸ್ತೇನೆ ನೋಡ್ರಿ ಮೊದಲು ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಕರ್ಮೇವು ಮತ್ತು ಹಸಿ ಕೊಬ್ಬರಿನ ಕಟ್ ಮಾಡ್ಕೊಂಡೆ ನೋಡ್ರಿ ಸಣ್ಣ ಸಣ್ಣ ತುಂಡು ಮಾಡಿ ಇದಕ್ಕೆ ಜೀರಿಗೆ ಬೆಳ್ಳುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಇದನ್ನ ಸಣ್ಣಗೆ ರುಬ್ಕೊಂಡೆ ನೋಡ್ರಿ ಈ ಕೊಬ್ಬರಿ ಚಟ್ನಿಗೆ ಒಗ್ಗರಣೆ ಕೊಟ್ಕೋತೇನೆ ನೋಡಿರಿ ನಾನು ಇದಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೋತೀನಿ ನೋಡ್ರಿ ಇದಕ್ಕೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಸಣ್ಣ ಸಣ್ಣ ಕಟ್ ಮಾಡಿಕೊಂಡು ಒಗ್ಗರಣೆ ಒಳಗೆ ಹಾಕೋತೆ ನೋಡ್ರಿ ಈಗ ಇದಕ್ಕೆ ಸ್ವಲ್ಪ ಕರಿಮೆವನ್ನ ಕೈಲಿನ ಕಟ್ ಮಾಡಿ ಹಾಕೋದ್ರಿಂದ ಭಾಳ ರುಚಿ ಬರ್ತದೆ ಇದು ಕೈಲಿನ ಕಡಿಮೆ ಕಟ್ ಮಾಡಿ ಹಾಕಬೇಕು ಇದು ಒಗ್ಗರಣೆ ರೆಡಿ ಆಗಿತ್ತು ನೋಡ್ರಿ ಇದಕ್ಕೆ ಕೊಬ್ಬರಿ ಚಟ್ನಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಕಲಸ್ಕೊತಾ ಇದ್ದೀನಿ ನೋಡ್ರಿ ಇದನ್ನ ಈ ರೀತಿ ಒಗ್ಗರಣೆ ಕೊಡೋದ್ರಿಂದ ಕೊಬ್ಬರಿ ಚಟ್ನಿ ಭಾಳ ಟೇಸ್ಟ್ ಬರ್ತೈತಿ ಒಂದ್ಸರಿ ನೀವು ಈ ರೀತಿ ಟ್ರೈ ಮಾಡಿ ನೋಡ್ರಿ ಮಿಕ್ಸಿ ಜಾರ್ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡ್ಬಿಟ್ರೆ ಕೊಬ್ಬರಿ ಚಟ್ನಿ ರೆಡಿ ಆಯ್ತು ನೋಡ್ರಿ ಈಗ ಇದು ಈಗ ನಾನು ಇದಕ್ಕೆ ಪೂರಿಗೆ ಆಲೂಗಡ್ಡೆ ಪಲ್ಯ ಮಾಡೋದನ್ನ ತೋರಿಸ್ತದೆ ನೋಡ್ರಿ ಇಲ್ಲೇ ಮೂರು ಮೂರು ಆಲೂಗಡ್ಡಿನ ಕುದಿಸಿಕೊಂಡೆ ನೋಡ್ರಿ ಇನ್ನ ಇನ್ನು ಕುದಿಸಿದ ಆಲೂಗಡ್ಡಿನ ಸಿಪ್ಪೆ ಸುಲಿದ್ದು ಕ್ಲೀನ್ ಮಾಡ್ಕೋತ ಇದ್ ನೋಡ್ರಿ ಈಗ ಆಲೂಗಡ್ಡೆ ಎಲ್ಲ ಸುಲ್ಕೊಂಡೆ ನೋಡ್ರಿ ಈಗ ಇದಕ್ಕೆ ಒಂದು ಬಾಣಲೆ ಒಳಗೆ ಸ್ವಲ್ಪ ಎಣ್ಣೆ ಹಾಕೋತೇನೆ ನೋಡ್ರಿ ಇದಕ್ಕೆ ಒಂದು ಎರಡರಿಂದ ಮೂರು ಚಮಚ ಎಣ್ಣೆ ಹಾಕೋತೇನೆ ನೋಡ್ರಿ ಇದಕ್ಕೆ ಸ್ವಲ್ಪ ಎಣ್ಣೆ ಕಾದ ನಂತರ ಸಾಸಿವೆ ಹಾಕೋತೆ ನೋಡ್ರಿ ಇದಕ್ಕೆ ಒಂದೆರಡು ಕಡಲೆ ಬೇಳೆ ಹಾಕೋದ್ರಿಂದ ಆಲೂಗಡ್ಡೆ ಪಲ್ಲೆ ರುಚಿ ಬರ್ತೈತಿ ಈಗ ನಾನು ಸ್ವಲ್ಪ ಜೀರಿಗೆಯನ್ನು ಹಾಕೋತೇನೆ ನೋಡ್ರಿ ಈಗ ಕಟ್ ಮಾಡಿದಂಥ ಹಸಿ ಮೆಣಸಿನ್ಕೊಳೆ ನೋಡ್ರಿ ಎರಡರಿಂದ ಮೂರು ಹಸಿ ಮೆಣಸಿನ್ಕೊಣೆ ನೋಡ್ರಿ ಒಂದು ಸಣ್ಣಗೆ ಕಟ್ ಮಾಡಿದಂಥ ಈರುಳ್ಳಿಯನ್ನು ಹಾಕೋತೇನೆ ನೋಡ್ರಿ ಇದಕ್ಕೆ ಮತ್ತೆ ಆಮೇಲೆ ಕರಿಮೆ ಹಾಕೊಂಡು ಇದನ್ನೆಲ್ಲ ಕೆಂಪಗೆ ಆಗುವ ಥರ ಇದನ್ನ ಎಣ್ಣೆ ಒಳಗೆ ಬೇಯಿಸ್ಕೊತಾ ಇದ್ದೇನೆ ನೋಡ್ರಿ ಈಗ ಎಣ್ಣೆ ಬೇಯಿಸಿಕೊಂಡ ನಂತರ ಇದಕ್ಕೆ ಹಣ್ಣು ಈಗ ಹಾಕೋತೆ ನೋಡ್ರಿ ಮೊದಲ ಎಣ್ಣೆ ಹಣ್ಣು ಹಾಕೊಂಡ್ರೆ ಈರುಳ್ಳಿ ಸರಿಯಾಗಿ ಬೇಯೋದಿಲ್ಲ ಈರುಳ್ಳಿ ಬೆಂದ ನಂತರ ಹಣ್ಣು ಹಾಕೋಬೇಕು ನೋಡ್ರಿ ಈಗ ಇದಕ್ಕೆ ಉಪ್ಪು ಹಾಕಿ ಮತ್ತೊಮ್ಮೆ ನಾವು ಬೇಯಿಸ್ಕೊಂಡ್ರಿಂದ ಟಮಾಟೆ ಹಣ್ಣು ಭಾಳ ದೊಡ್ಡಗ ಮೆತ್ತಗ ಈಗ ನಾವು ಮತ್ತೊಮ್ಮೆ ಇದನ್ನ ಹುರ್ಕೋತೇವೆ ನೋಡ್ರಿ ಉಪ್ಪು ಹಾಕಿದ ಮೇಲೆ ಈಗ ಇದು ಟಮಾಟೆ ಹಣ್ಣು ಮೆತ್ತಗಾಗೈತಿ ಈಗ ಇದಕ್ಕೆ ಒಂದು ಚಮಚ ಅರಿಶಿನ ಪುಡಿ ಹಾಕೋತಿ ನೋಡ್ರಿ ಇದಕ್ಕೆ ಎರಡು ಟೀ ಸ್ಪೂನು ಗರಂ ಮಸಾಲಾ ಪೌಡರ್ ಹಾಕೋತೇನೆ ನೋಡ್ರಿ ನಾನು ಮಸಾಲ ಅಶಿಣ ಪುಡಿ ಹಾಕೊಂಡ ನಂತರ ಮತ್ತೆ ಮಿಕ್ಸ್ ಮಾಡ್ಕೊತೆ ನೋಡ್ರಿ ಮೊದಲ ಉಪ್ಪಂತೂ ಹಾಕಿಬಿಟೇನಿ ಈಗ ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸ್ ನೀರು ಹಾಕೋತೆ ನೋಡ್ರಿ ಗಟ್ಟಿಯಾಗಿ ಮಾಡೋದಿಲ್ಲ ಆಲೂಗಡ್ಡೆ ಪಿಲ್ಲೆ ಸ್ವಲ್ಪ ತಿಳುವಾಗಿ ಮಾಡ್ತೀನಿ ಅದಕ್ಕೆ ನೀವು ಗಟ್ಟಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಹಾಕ್ರಿ ಈಗ ನಾನು ಆಲೂಗಡ್ಡೆನೆಲ್ಲಾನು ಸ್ಪೂನ್ಲಿನ ಸಣ್ಣಗೆ ಪೀಸ್ ಪೀಸ್ ಮಾಡ್ಕೋತೀನಿ ನೋಡ್ರಿ ನೀವು ಕೈಲಾದ್ರೂ ಇದನ್ನ ಕೂಚಿಕೊಬಹುದು ನಾನು ಚಮಚಲ್ಲಿ ಇದನ್ನ ಸಣ್ಣಗೆ ಕಟ್ ಮಾಡ್ಕೋತೀನಿ ನೋಡ್ರಿ ಈ ರೀತಿ ಕಟ್ ಮಾಡಿ ಹಾಕೋದ್ರಿಂದ ಭಾಳ ಟೇಸ್ಟ್ ಆಗ್ತೈತಿ ಇದು ಆಲೂಗಡ್ಡೆ ಪಲ್ಯ ಈಗ ಇದು ಕುದ್ದೈತೆ ನೋಡ್ರಿ ಇದು ಒಗ್ಗರಣೆ ಒಗ್ಗರಣೆ ಕುದ್ದ ನಂತರ ಆಲೂಗಡ್ಡೆನ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡೆಲ್ಲ ಅದನ್ನ ಒಗ್ಗರಣೆ ಒಳಗೆ ಹಾಕೋತೇ ನೋಡ್ರಿ ಇದನ್ನ ಇನ್ನೊಂದ್ಸಲ ಕುದ್ ಕುದಿಸ್ಕೋತೇ ನೋಡ್ರಿ ಇನ್ನೊಂದು ಕುದಿ ಕುದಿಸ್ಕೊಂಡ ಇದು ಆಲೂಗಡ್ಡೆ ಪಲ್ಲೆ ರುಚಿಯಾಗಿ ಬರ್ತೈತೆ ನೋಡ್ರಿ ಈಗ ಆಲೂಗಡ್ಡೆ ಪಲ್ಲೆ ಕೊಬ್ಬರಿ ಚಟ್ನಿ ರೆಡಿ ಆಯಿತು ಮತ್ತು ಪೂರಿನೂ ರೆಡಿ ಮಾಡಿ ತೋರ್ಸೆ ನೋಡ್ರಿ ಈಗ ನಾನು ಇದನ್ನ ಆಲೂಗಡ್ಡೆ ಪಲ್ಯ ಕೊಬ್ಬರಿ ಚಟ್ನಿ ಪೂರಿನ ಸರ್ವ್ ಮಾಡೋದನ್ನ ತೋರಿಸ್ತಾ ಇದ್ದೀನಿ ನೋಡ್ರಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ನೋಡ್ರಿ ನಿಮ್ಗೆ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು